ಇದೀಗ ಮಾಜಿ ಸಚಿವರು ಶಾಸಕರಾದ ಸನ್ಮಾನ್ಯ ಈಶ್ವರ್ ಕಂಡ್ರಿಯವರು ಒಂದೆರಡು ಮಾತುಗಳನ್ನು ಆಡ್ತಾರೆ ನಮ್ಮೆಲ್ಲರ ಆರಾಧ್ಯ ದೇವರು ತ್ರಿವಿಧ ದಾಸೋಹಿಗಳು ನಡೆದಾಡುವ ದೇವರು ಕಾಯಕ ಯೋಗಿಗಳು ಕರ್ಮಯೋಗಿಗಳು ಇಡೀ ಮನುಕುಲಕ್ಕೆ ವಿಶ್ವಕ್ಕೆ ಆದರ್ಶರಾಗಿದ್ದಂತ ಪೂಜ್ಯ ಶ್ರೀ 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 ಶಿವಕುಮಾರ್ ಮಹಾಸ್ವಾಮಿಗಳವರಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಪವಿತ್ರವಾದಂತ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಪೂಜ್ಯ ಶಿವರಾತ್ರೇಶ್ವರ ದೇಶಿಕೇಂದ್ರ ಮಹಾಸ್ವಾಮಿಗಳವರಿಗೂ ಪೂಜ್ಯ ಶಿವಕುಮಾರ್ ಮಹಾಸ್ವಾಮಿಗಳವರ ಉತ್ತರಾಧಿಕಾರಿಗಳಾದ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳವರಿಗೂ ಈ ಕಾರ್ಯಕ್ರಮದ ಇನ್ನೋರ್ವ ಸಾನ್ನಿಧ್ಯ ವಹಿಸಿರುವ ಪರಂಪೂಜ್ಯ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರಿಗೂ ವೇದಿಕೆ ಮೇಲೆ ಹಾಗೂ ಕೆಳಗಡೆ ಆಸೀನರಾದಂಥ ಎಲ್ಲ ಪೂಜ್ಯರಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಈ ಸಮಾರಂಭದಲ್ಲಿ ಉಪಸ್ಥಿತರಿರುವಂಥ ಮಾಜಿ ಮುಖ್ಯಮಂತ್ರಿಗಳು ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯಜಿಯವರೇ ಇನ್ನೋರ್ವ ಮಾಜಿ ಮುಖ್ಯಮಂತ್ರಿಗಳಾದಂಥ ಶ್ರೀ ನಮ್ಮ ನಾಯಕರಾದಂಥ ವೀರಪ್ಪ ಮೊಯ್ಲಿಯವರೇ ಹಿರಿಯರಾದಂಥ ಶಾಮನೂರು ಶಿವಶಂಕರಪ್ಪನವರೇ ಗೃಹಮಂತ್ರಿಗಳಾದ ಎಂ ಬಿ ಪಾಟೀಲ್ರವರೇ ಹೊರಟ್ಟಿಯವರೇ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಶಾಸಕ ಮಿತ್ರರೇ ಗಣ್ಯಮಾನ್ಯ ವ್ಯಕ್ತಿಗಳೇ ಮಾಧ್ಯಮದ ಮಿತ್ರರೇ ಅಣತಮ್ಮಂದರೆ ಅಕ್ಕ ತಂಗಿಯಂದರೆ ಬಂಧುಗಳೇ ಪೂಜ್ಯ ಸ್ವಾಮೀಜಿಯವರು ಎಲ್ಲ ಭಕ್ತಾದಿಗಳೇ ಇಂದು ನಾವೆಲ್ಲರೂ ಇಲ್ಲಿ ಶತಾಯುಷಿಗಳಾದಂಥ ನಮ್ಮೆಲ್ಲರ ಆರಾಧ್ಯ ದೇವರಾದಂಥ ಪೂಜ್ಯ ಶಿವಕುಮಾರ್ ಮಹಾಸ್ವಾಮಿಗಳವರ ಇವತ್ತು ಪುಣ್ಯ ಸ್ಮರಣೀಯ ಈ ಒಂದು ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ ಆತ್ಮೀಯರೇ ಪೂಜ್ಯರ ಬಗ್ಗೆ ಈಗಾಗಲೇ ಸಾಕಷ್ಟು ಜನ ಬಹಳ ಸವಿಸ್ತಾರವಾಗಿ ಮಾತನಾಡಿದ್ದಾರೆ ಎಲ್ಲ ಹಿರಿಯ ಮುಖಂಡರುಗಳು ಪೂಜ್ಯರು ಅವರಿಗೆ ನುಡಿ ನಮನ ಸಲ್ಲಿಸಿದ್ದಾರೆ ಬಂಧುಗಳೇ ಅತ್ಯಂತ ಅಪರೂಪದ ಪೂಜ್ಯ ಸ್ವಾಮೀಜಿಗಳು ಇವತ್ತು ಅವರು ನಮಗೆ ಸಿಕ್ಕಿದ್ದು ಮತ್ತು ಈ ಸಿದ್ಧಗಂಗೆ ಮಠ ನಮ್ಮ ರಾಜ್ಯದಲ್ಲಿ ಈ ಪ್ರದೇಶದಲ್ಲಿ ಅವರ ಜನ್ಮ ತಾಳಿದ್ದಂಥದ್ದು ನಾವೆಲ್ಲ ಅವರ ಸಾಮೀಪ್ಯದಲ್ಲಿ ಬೆಳೆದಿದ್ದಂಥದ್ದು ನಮ್ಮ ನಿಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳಿ ನಾನಿಲ್ಲಿ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅವರ ನೂರ ಹನ್ನೊಂದು ನೂರು ಹನ್ನೊಂದು ವರ್ಷದ ಕಾರ್ಯಕಾಲ ಇವತ್ತು ಯಾವ ರೀತಿಯಲ್ಲಿ ಅವರು ಈ ಒಂದು ಮಠಕ್ಕೆ ಪೀಠಾಧಿಪತಿಗಳಾದ ನಂತರ ಎಂಬತ್ತೆಂಟು ವರ್ಷದ ಅವಧಿಯಲ್ಲಿ ಏನೊಂದು ಪವಾಡ ಸದೃಶ ಕಾರ್ಯಗಳನ್ನು ಅವರು ಮಾಡಿ ತೋರಿಸಿದ್ದಾರೆ ಪೂಜ್ಯರು ಮಠದಿಂದ ಸ್ವಾಮಿಯಲ್ಲ ಸ್ವಾಮಿಯಿಂದ ಮಠ ಅಂತ ಹೇಳಿ ತೋರಿಸಿಕೊಟ್ಟಂತವ್ರು ಯಾರಾದ್ರೂ ಇದ್ರೆ ಅದು ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳು ಅಂತ ಹೇಳಿ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಆತ್ಮೀಯ ಬಂಧುಗಳೇ ಇವತ್ತು ಅವರು ಮಾಡಿದಂತ ಸೇವೆ ಇಡೀ ಜಗತ್ತೇ ಆಶ್ಚರ್ಯ ಪಡುವಂತ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಜ್ಞಾನದ ದೇಗುಲ ಎಲ್ಲರಿಗೂ ಊಟ ವಸತಿ ಆಶ್ರಯ ಕೊಟ್ಟಂಥದ್ದು ಜಗತ್ತು ನಮ್ಮ ಕಡೆ ನೋಡ್ತಾ ಇದೆ ನಮ್ಮ ದೇಶದ ಕಡೆ ನೋಡ್ತಾ ಇದೆ ಇಪ್ಪತ್ತೊಂದನೇ ಶತಮಾನ ಭಾರತೀಯರ ಶತಮಾನ ಅಂತ ಹೇಳ್ತಾ ಇದ್ದೀವಿ ಯಾಕೆ ನೋಡ್ತಾ ಇದೆ ನಮ್ಮಲ್ಲೇನು ಐಶ್ವರ್ಯ ಇದೆ ನಮ್ಮಲ್ಲಿ ಬಹಳ ಸಂಪತ್ತಿದೆ ಬಹಳ ಶಕ್ತಿಶಾಲಿಯಾಗಿದ್ದೀವಿ ಅಂತಲ್ಲ ನಮ್ಮಲ್ಲಿರುವಂತಹ ಯುವಕರು ಯುವತಿಯರು ಮಾನವ ಸಂಪನ್ಮೂಲ ನಮ್ಮ ಏನು ಯುವಕರಿದ್ದಾರೆ ಯುವತಿಯರಿದ್ದಾರೆ
ಪರಿಣಿತರ ಆಗಿದ್ದಾರೆ ಇಂಜಿನಿಯರ್ ಆಗಿದ್ದಾರೆ ಡಾಕ್ಟರ್ ಆಗಿದ್ದಾರೆ ದೇಶ ವಿದೇಶಗಳಲ್ಲಿ ನಾಸಾದಲ್ಲಿ ಐಬಿಎಂ ದಲ್ಲಿ ಅನೇಕ ಕಂಪನಿಗಳಲ್ಲಿ ಡಾಕ್ಟರ್ ಗಳಾಗಿ ವಿಜ್ಞಾನಿಗಳಾಗಿ ಸೇವೆ ಸಲ್ಲಿಸುತ್ತಾ ಇದ್ದಾರೆ ಅವರಲ್ಲಿರುವಂತ ಚೈತನ್ಯ ಹುಮ್ಮಸ್ಸು ಅವರಲ್ಲಿರುವಂತ ಪ್ರತಿಭೆ ಇವೆಲ್ಲವನ್ನು ನೋಡಿ ಆ ಜಗತ್ತು ನಮ್ಮ ಕಡೆ ನೋಡ್ತಾ ಇದೆ ನಮ್ಮ ದೇಶಕ್ಕೆ ಒಂದು ಇವತ್ತು ಹೆಮ್ಮೆ ಒಂದು ಗೌರವ ಬಂದಿದೆ ಈ ಒಂದು ಮಠದಲ್ಲಿನ ಲಕ್ಷಾಂತರ ಜನ ಮಕ್ಕಳು ಇಲ್ಲಿ ಆಶ್ರಯ ಪಡೆದಿದ್ದಾರೆ ಇಲ್ಲಿ ಊಟ ಪಡೆದಿದ್ದಾರೆ ಇಲ್ಲಿ ಜ್ಞಾನ ಪಡೆದಿದ್ದಾರೆ ಸಂಸ್ಕಾರ ಪಡೆದಿದ್ದಾರೆ ಹೀಗಾಗಿ ಇವತ್ತು ನಮ್ಮ ರಾಜ್ಯ ಕಾಡಾಗಿದ್ದಂತ ಈ ನಾಡು ಕರ್ನಾಟಕ ನಾಡಾಗಿದೆ ಅಂತ ಹೇಳಿದ್ರೆ ಅದರ ಬುನಾದಿನೇ ಮಠಮಾನ್ಯಗಳು ಮತ್ತು ಅದರಲ್ಲಿ ವಿಶಿಷ್ಟವಾಗಿ ಶಿವಕುಮಾರ್ ಮಹಾಸ್ವಾಮಿಗಳವರ ಅಪಾರವಾದಂತ ಅಮೋಘವಾದಂತ ಕೊಡುಗೆ ಇದೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಬೆಂಗಳೂರು ಸಿಲಿಕಾನ್ ವ್ಯಾಲಿ ಆಗಿದೆ ಅಂತ ಹೇಳಿದ್ರೆ ಅದಕ್ಕೂ ಇವತ್ತೆಲ್ಲಕ್ಕಿಂತ ಹೆಚ್ಚಿನ ಕೊಡುಗೆ ಮಠಮಾನ್ಯಗಳು ಸಂಘ ಸಂಸ್ಥೆಗಳಿದೆ ನಿಸ್ವಾರ್ಥ ಭಾವನೆಯಿಂದ ಎಲ್ಲರಿಗೂ ಶಿಕ್ಷಣವನ್ನು ಕೊಟ್ಟಿದ್ದಾರೆ ಪೂಜ್ಯರು ಸರ್ವಧರ್ಮ ಸಮನ್ವಯದ ಕೇಂದ್ರ ಅನ್ನುವಂತ ರೀತಿಯಲ್ಲಿ ಎಲ್ಲಾ ಜಾತಿ ಎಲ್ಲಾ ಭಾಷೆ ಎಲ್ಲಾ ಧರ್ಮೀಯ ಜನರಿಗೆ ಇವತ್ತು ಶಿಕ್ಷಣ ಆಶ್ರಯ ಕೊಟ್ಟಂತದ್ದು ಅಂತ ಕೀರ್ತಿ ಈ ಒಂದು ಮಠಮಾನ್ಯಗಳಿಗೆ ಸಲ್ತದೆ ಹೀಗಾಗಿ ಅವ್ರ ಬಗ್ಗೆ ಎಷ್ಟೇ ಹೇಳಿದ್ರು ಕಡಿಮೆನೆ ಇದೆ ಇದಕ್ಕೆ ಆತ್ಮೀಯ ಬಂಧುಗಳ ಇವತ್ತು ನಾವೆಲ್ಲರೂ ಅವರ ಏನೊಂದು ಪುಣ್ಯ ಸ್ಮರಣೆ ಮಾಡ್ತಾ ಇದ್ದೇವೆ ಇಂದಿನ ದಿವಸ ನಾವೊಂದು ಸಂಕಲ್ಪ ಮಾಡಬೇಕಾಗಿದೆ ಆಲೋಚನೆ ಮಾಡಬೇಕು ಅವ್ರದ್ದೇನೊಂದು ಕನಸುಗಳಿದ್ದು ಹನ್ನೆರಡನೇ ಶತಮಾನದಲ್ಲಿ ಏನೊಂದು ಬಸವಾದಿ ಶರಣರು ಸ್ವಾತಂತ್ರ್ಯ ಸಮಾನತೆ ಕಾಯಕ ದಾಸೋಹ ಸಹೋದರತ್ವ ಸಹಬಾಳ್ವೆ ತಳದ ಮೇಲೆ ಸುಂದರವಾದಂತಹ ಭವ್ಯವಾದಂತಹ ಸಮಾಜ ನಿರ್ಮಾಣ ಮಾಡಬೇಕು ವರ್ಗರಹಿತ ವರ್ಣರಹಿತ ಇವತ್ತು ವೈಚಾರಿಕತೆ ಮೌಢ್ಯತೆ ವಿರುದ್ಧ ಇವತ್ತು ವಿಚಾರಗಳನ್ನು ಜನರಲ್ಲಿ ಮೂಡಿಸಿ ಇವತ್ತೊಂದು ಒಳ್ಳೆಯ ಉದಾತ್ತವಾದಂತಹ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಅನ್ನುವಂಥ ಅವ್ರದ್ದೆಲ್ಲ ಏನೊಂದು ಕನಸುಗಳಿದ್ದವು ಆ ಕನಸು ಇನ್ನೂ ಪೂರ್ತಿ ಆಗಬೇಕಾಗಿದೆ ಆ ಒಂದು ನಿಟ್ಟಿನಲ್ಲಿ ಅವರೇನು ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ಕೊಡ್ತಾ ಇದ್ರು ಈ ದೇಶದಲ್ಲಿರುವಂತಹ ಯಾವುದೇ ಒಬ್ಬ ವ್ಯಕ್ತಿ ಎಷ್ಟೇ ಅವನು ಇವತ್ತು ಕಟ್ಟ ಕಡೆಯ ವರ್ಗದವನು ಹಿಂದುಳಿದವನು ಇದ್ದರೂ ಇವತ್ತು ಅವನು ಸಾಕ್ಷರನಾಗಬೇಕು ಪ್ರತಿಯೊಬ್ಬ ಮಹಿಳೆ ಸಾಕ್ಷರಳಾಗಬೇಕು ಪ್ರತಿಯೊಬ್ಬರಿಗೂ ಆಶ್ರಯ ಸಿಗಬೇಕು ಯಾರು ಹಸುವಿನಿಂದ ಬಳಲಬಾರದು ನಮ್ಮ ಯುವಶಕ್ತಿ ಸದ್ಬಳಕೆ ಆಗಬೇಕು ಅವರು ಇವತ್ತು ಶಾರೀರಿಕವಾಗಿ ಸದೃಢವಾಗಿ ಬೆಳಿಬೇಕು ಮಾನಸಿಕವಾಗಿ ಪ್ರಬುದ್ಧರಾಗಬೇಕು ದುಶ್ಚಟರಹಿತ ದುರ್ಗುಣರಹಿತ ವ್ಯಕ್ತಿಗಳಾಗಿ ಮಾನವೀಯತೆಯ ನೈತಿಕ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಬೇಕು ಇಂದಿನ ದಿನಮಾನಗಳಲ್ಲಿ ಏನೊಂದು ಸಾಮಾಜಿಕ ರಾಜಕೀಯ ಧಾರ್ಮಿಕ ಕ್ಷೇತ್ರ ಕಲುಷಿತಗೊಂಡಿದೆ ಅದಪತ್ತದತ್ತ ಹೋಗ್ತಾ ಇದೆ ಅದನ್ನು ಸರಿಪಡಿಸಿ ಮತ್ತೆ ಪುನಃ ಇವತ್ತು ಒಳ್ಳೆಯ ಸುಂದರವಾದಂಥ ಭವ್ಯವಾದಂಥ ಸಮಾಜ ನಿರ್ಮಾಣ ಮಾಡಬೇಕು ಅನ್ನುವಂಥ ಕನಸೇನು ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವ್ರದ್ದಿತ್ತು ಆ ಕನಸು ನನಸು ಮಾಡುವಂಥ ಒಂದು ಕೆಲಸ ನಾವೆಲ್ಲರೂ ಕೂಡಿ ಮಾಡಲಿಕ್ಕೆ ಸಂಕಲ್ಪ ಮಾಡಿದ್ರೆ ಅದೇ ಅವರಿಗೆ ಕೊಟ್ಟಂತ ಗೌರವ ಅಂತ ಹೇಳಿ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾವುದೇ ಪ್ರಶಸ್ತಿ ಇದ್ರೂ ಅದು ಅವರಿಗಿಂತ ಕಡಿಮೆ ಇದೆ ನೋಬಲ್ ಪ್ರಶಸ್ತಿ ಇದ್ರು ಹೀಗಾಗಿ ಪೂಜ್ಯ ಶಿವಕುಮಾರ್ ಮಹಾಸ್ವಾಮಿಗಳವರ ಅವರು ಚಿರಸ್ಮರಣೀಯರಾಗಿದ್ದಾರೆ ಎಲ್ಲಿವರೆಗೆ ಸೂರ್ಯಚಂದ್ರ ಇರ್ತಾನೋ ಅಲ್ಲಿವರೆಗೆ ಪೂಜ್ಯ ಶಿವಕುಮಾರ್ ಮಹಾಸ್ವಾಮಿಗಳವರ ಹೆಸರು ಸದಾಕಾಲ ಇರ್ತದೆ ಅಂತ ಹೇಳಿ ನಾನಿಲ್ಲಿ ಹೇಳುತ್ತಾ ಇದು ಮತ್ತೊಮ್ಮೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಆಹ್ವಾನ ಮಾಡಿದ್ದಕ್ಕಾಗಿ ಪೂಜಾ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಅವರ ತೋರಿಸಿದಂಥ ದಾರಿಯಲ್ಲಿ ನಡೀತಾ ಇದ್ದಾರೆ ಅವರ ಮಾರ್ಗದರ್ಶನ ಆಶೀರ್ವಾದ ನಮ್ಮ ಮೇಲೆ ಇರಲಿ ಇವತ್ತು ಅವರ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳರ ಬಂದ ಸ್ವರೂಪ ಅವರಲ್ಲಿ ಇದೆ ಹೀಗಾಗಿ ಅವರಿಗೆ ನಮ್ಮೆಲ್ಲರ ಸಂಪೂರ್ಣ ಸಹಯೋಗ ಸಹಕಾರ ಇದೆ ಎನ್ನುವಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಎಲ್ಲ ಪೂಜ್ಯರಿಗೆ ಶಿವಕುಮಾರ್ ಮಹಾಸ್ವಾಮಿಗಳವರಿಗೆ ಸಿದ್ಧಲಿಂಗ ಮಹಾಸ್ವಾಮಿಗಳವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತಾನೆ ಸನ್ಮಾನ್ಯ ಈಶ್ವರ ಖಂಡ್ರೆ ಇವರಿಗೆ ಪರಮ ಪೂಜ್ಯ ಶ್ರೀಗಳವರಿಂದ ಆಶೀರ್ವಾದ
ಕೊನೆಯ ನುಡಿಯ ನಮನ ವಯೋವೃದ್ಧರು ಜ್ಞಾನವೃದ್ಧರು ಅಖಿಲ ಭಾರತ ವೀರಶೈವ ಮಹಾಸಭೆ ಅಧ್ಯಕ್ಷರಾದ ಸನ್ಮಾನ್ಯ ಶಾಮನೂರು ಶಿವಶಂಕರಪ್ಪನವರಿಂದ ನಾಲ್ಕು ಮಾತುಗಳು ಲಿಂಗೈಕ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳವರ ಪುಣ್ಯಸ್ಮರಣೆಯ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳಿಗೆ ನಮಸ್ಕರಿಸಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಪರಮಪೂಜ್ಯ ಜಗದ್ದು ಶಿವರಾತ್ರಿ ದೇಶೀಯ ಕೇಂದ್ರಗಳಲ್ಲಿ ನಮಸ್ಕರಿಸಿ ಅದೇ ರೀತಿ ದಿವ್ಯ ಸಾನ್ನಿಧ್ಯ ತೋರಿಸಿರ್ತಕ್ಕಂಥ ಪರಮಪೂಜ್ಯ ಜಗದ್ಗುರು ತರಳಬಾಳ ಸಂಸ್ಥಾನ ಮಠದ ಪರಮ ಜಗದ್ಗುರು ಆಗಿರ್ತಕ್ಕಂಥ ಶಿವಮೂರ್ತಿ ಶಿವಾಚಾರ್ಯ ಮಾಸ್ತ್ರಗಳನ್ನು ನಮಸ್ಕರಿಸಿ ಪರಮಪೂಜ್ಯ ನಿರ್ಮಲಾನಂದ ಸ್ವಾಮಿಗಳಿಗೆ ನಮಸ್ಕರಿಸಿ ಮುಮ್ಮಡಿ ನಿರ್ಮಲ ಆಶ್ರಮಗಳಿಗೆ ನಮಸ್ಕರಿಸಿ ಅದೇ ರೀತಿ ಶ್ರೀ ಶಿವರುದ್ರ ಮಹಾಸ್ವಾಮಿಗಳು ಬೇಲಿಮಠರನ್ನು ನಮಸ್ಕರಿಸಿ ಇವತ್ತಿನ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಈಗಿನ ಮುಖ್ಯಮಂತ್ರಿಗಳವರು ಉದ್ಘಾಟನೆ ಮಾಡಿರ್ತಕ್ಕಂಥ ಕುಮಾರಸ್ವಾಮಿಯವರು ಹಾಗೂ ಎಲ್ಲ ಹಿರಿಯ ಮುತ್ಸದ್ದಿಗಳೆಲ್ಲರೂ ಕೂಡ ಬಂದಿರತಕ್ಕಂಥ ಈ ಸಮಾರಂಭದಲ್ಲಿ ಭಾಗವಹಿಸತಕ್ಕಂಥ ಎಲ್ಲ ನನ್ನ ಮಿತ್ರರುಗಳೇ ಹಾಗೂ ಕಿರಿಯರೇ ಹಾಗೂ ವೇದಿಕೆ ಮಾಡಿರ್ತಕ್ಕಂಥ ಮತ್ತು ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಮಹಾಸ್ವಾಮಿಗಳಲ್ಲಿ ಕೂಡ ನಮಸ್ಕರಿಸಿ ಇಲ್ಲಿ ಇರತಕ್ಕಂಥ ಎಲ್ಲ ಜನತೆಗೂ ಕೂಡ ನಮಸ್ಕರಿಸಿ ನಾನು ಒಂದೆರಡು ಮಾತುಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ಜಗದ್ಗುರುಗಳಾದ ಶಿವಕುಮಾರ ಸ್ವಾಮಿಗಳವರ ಈ ಪುಣ್ಯಸ್ಮರಣೆ ಭಾಗವಹಿಸತಕ್ಕಂಥದ್ದೇ ಒಂದು ಮಹಾಪುಣ್ಯ ಅಂತೇಳ್ಬಿಟ್ಟು ನಾನು ಅದರ ಭಾವಿಸ್ತೇನೆ. ಏಕೆಂದರೆ ಎಲ್ಲರಿಗೂ ಕೂಡ ಇಂಥ ಒಂದು ಅವಕಾಶ ಸಿಕ್ಕೋದು ಕಷ್ಟ. ಅಂಥ ಅವಕಾಶಗಳು ಇವತ್ತಿ ನಮ್ಮೆಲ್ಲರಿಗೂ ಲಭಿಸಿದೆವು. ನಾವೆಲ್ಲರೂ ಪುಣ್ಯವಂತರು ಅಂತ ಹೇಳಿಬಿಟ್ಟು ಹೇಳಿಕೆ ನಾನು ತುಂಬ ಇಷ್ಟಪಡ್ತೇನೆ. ಮತ್ತು ಕಾಯ ಕೈಹೋಗಿ ಹಾಗೂ ಜ್ಞಾನ ದಾಸೋಹಿಯಾಗಿ ಇಡೀ ಸಮಾಜದಲ್ಲಿ ಯಾವುದೇ ಭೇದವನ್ನು ಎಣಿಸದೆ ಸುಮಾರು 10,000 ವಿದ್ಯಾರ್ಥಿಗಳಿಗೆ ದಾಸೋಹ ಮತ್ತು ಜ್ಞಾನದಾಸೋಹ ಎರಡನ್ನು ಕೊಟ್ಟು ಇವತ್ತಿನ ಸತಿ ಹೆಚ್ಚಿನ ಹುದ್ದೆಗಳಲ್ಲಿ ಕೂಡ ಈ ಸಿದ್ಧಗಂಗಾ ಮಠದಿಂದ ಹೋಗಿರ್ತಕ್ಕಂಥ ಅನೇಕ ಜನ ಇವತ್ತು ದೊಡ್ಡ ದೊಡ್ಡ ಅಧಿಕಾರದಲ್ಲಿರೋದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಇವತ್ತು ನಮ್ಮ ಈ ವೀರಶೈವ ಮಹಾಸಭೆ ಏನಿದೆಯೋ ವೀರಶೈವ ಲಿಂಗಾಯತ ಮಹಾಸಭೆ ಅದಕ್ಕೆ ಯಾವಾಗಲೂ ಕೂಡ ಅವರನ್ನು ಆಶೀರ್ವಾದ ಮತ್ತು ಅವರು ಮಾರ್ಗದರ್ಶನದಲ್ಲಿಯೇ ಶಿವಕುಮಾರ ಸ್ವಾಮಿಗಳ ಮಾರ್ಗದರ್ಶನ ಹಾಗೂ ಸುತ್ತೂರು ಜಗದ್ಗುರುಗಳವರ ಮಾರ್ಗದರ್ಶನದಲ್ಲಿಯೇ ನಮ್ಮ ವೀರಶೈವ ಮಹಾಸಭೆ ನಡೆದಿದೆ ಅಂತ ಹೇಳಿದರೆ ತಪ್ಪಾಗಲಾರದು. ಅದೇ ರೀತಿ ಈಗಾದರೂ ಕೂಡ ನಮ್ಮ ಈ ಕ್ಷೇತ್ರದ ಸಿದ್ಧಲಿಂಗ ಈಗ ಜಗದ್ಗುರುಗಳಾಗಿರ್ತಕ್ಕಂಥ ಸಿದ್ಧಲಿಂಗ ಮಹಾಸ್ವಾಮಿಗಳು ಕೂಡ ಇವತ್ತು ಈ ಜವಾಬ್ದಾರಿಯನ್ನು ಇವತ್ತು ಏನು ಹೊತ್ಕೊಂಡಿದ್ರು ಮಠದ ಜವಾಬ್ದಾರಿಯನ್ನು ಅದನ್ನು ಅವರು ನಿರ್ವಹಿಸ್ತಕ್ಕಂಥ ಶಕ್ತಿ ಅವರಿಗಿದೆ ಅನ್ನೋದನ್ನು ಗೊತ್ತು. ಯಾಕೆಂದರೆ ಅನೇಕ ವರ್ಷಗಳಿಂದ ಅವರು ಹಿರಿಯ ಜಗದ್ಗುರು ಕೆಳಗೆ ಕೆಲಸ ಮಾಡಿರೋದ್ರಿಂದ ಅವ್ರಿಗೆಲ್ಲ ವಿಚಾರಗಳು ಕೂಡ ಶಕ್ತಿ ಇದೆ. ಆ ಶಕ್ತಿಯನ್ನು ಇನ್ನೂ ಹೆಚ್ಚು ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಅವರ ಜೊತೆಯಲ್ಲಿ ಇದ್ದೇವೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಜಗದ್ಗುರುಗಳವರಿಗೆ ಇನ್ನೊಮ್ಮೆ ನಾನು ನಮಸ್ಕಾರ ಮಾಡಿ ನನ್ನ ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸನ್ಮಾನ್ಯ ಶಾಮನೂರು ಶಿವಶಂಕರಪ್ಪನವರಿಗೆ ಪರಮ ಪೂಜ್ಯ ಶ್ರೀಗಳಿಂದ ಆಶೀರ್ವಾದ. ಇದೀಗ ಈ ಪವಿತ್ರ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿರುವಂತಹ ಸಿರಿಗೆರೆಯ ತರಳಬಾಳು ಸಂಸ್ಥಾನ ಮಠದ ಪರಮ ಪೂಜ್ಯ ಜಗದ್ಗುರು ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರಿಂದ ಆಶೀರ್ವಚನ. ಈ ಮಠಕ್ಕೂ ಹಿಂದಿನ ಹಿರಿಯ ಜಗದ್ಗುರುಗಳ ಕಾಲದಿಂದಲೂ ಸುದೀರ್ಘವಾದ ಅನನ್ಯವಾದ ಅನುಭಾವ ಸಂಬಂಧ. ಅಂತೆಯೇ ಸಿರಿಗೆರೆಯ ಪೂಜ್ಯ ಶ್ರೀ ಶ್ರೀಗಳವರಿಗೆ
ಸಿದ್ಧಗಂಗೆಯ ಶಿವಕುಮಾರ್ ಮಹಾಸ್ವಾಮಿಗಳ ಬಗ್ಗೆ ಅಪಾರವಾದಂತ ಭಕ್ತಿ ಗೌರವ ಅವರು ಲಿಂಗೈಕ್ಯರಾದ ಸಂದರ್ಭದಲ್ಲಿ ಸ್ವತಃ ಶ್ರೀಗಳವರೇ ಉಪಸ್ಥಿತರಿದ್ದು ಗೌರವ ಸಮರ್ಪಿಸಿದ್ದಾರೆ ಈಗ ಪರಮ ಪೂಜ್ಯ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರಿಂದ ಆಶೀರ್ವಚನ ಪ್ರಾತಸ್ಮರಣೀಯರು ತ್ರಿವಿಧ ದಾಸೋಹಿಗಳು ಆದಂತಹ ಲಿಂಗೈಕ್ಯ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರ ಈ ಪುಣ್ಯ ಸ್ಮರಣೆಯ ಸಂದರ್ಭದಲ್ಲಿ ನಾವು ಹೇಳಬಹುದಾದಂಥ ಮಾತುಗಳನ್ನು ಇಂದಿನ ವಿಜಯ ಕರ್ನಾಟಕ ದಿನಪತ್ರಿಕೆಯನ್ನು ನೀವು ಓದಿದರೆ ನಮ್ಮ ಬಿಸಿಲು ಬೆಳದಿಂಗಳು ಅಂಕಣದಲ್ಲಿ ನಮ್ಮ ಅಂತರಂಗದ ಮಾತುಗಳೆಲ್ಲವನ್ನೂ ಅದರಲ್ಲಿ ಬರೆದಿದ್ದೀವಿ ಸಂಕ್ಷಿಪ್ತವಾಗಿ ನಿಮಗೆಲ್ಲರಿಗೂ ಮಹಾಭಾರತದ ಕುರುಕ್ಷೇತ್ರ ಯುದ್ಧ ಭೂಮಿಯ ಪರಿಚಯ ಇದೆ ಓದಿದ್ದೀರಿ ನೀವು ಕುರುಕ್ಷೇತ್ರ ಯುದ್ಧದಲ್ಲಿ ಅಥವಾ ಹಿಂದಿನ ರಾಜ ಮಹಾರಾಜರುಗಳ ಯುದ್ಧದಲ್ಲಿ ವಿಶೇಷವಾಗಿ ಕುರುಕ್ಷೇತ್ರದಲ್ಲಿ ಸೂರ್ಯ ಅಸ್ತಂಗತನಾದ ಮೇಲೆ ಅವರೆಲ್ಲ ಯೋಧರು ತಮ್ಮ ಶಸ್ತ್ರಾಸ್ತ್ರಗಳನ್ನು ಬದಿಗಿಟ್ಟು ರಾಜಕೀಯ ಕದನ ವಿರಾಮ ಇಲ್ಲಿ ಇದುವರೆಗೂ ಈ ವೇದಿಕೆ ಮೇಲೆ ಆಸೀನರಾಗಿ ಮಾತನಾಡಿ ಹೋದವರೆಲ್ಲರೂ ಸಹ ಅವ್ರಿಗೆ ಭಾಳ ಅವಶ್ಯಕತೆ ಇತ್ತು ಅನಿಸುತ್ತೆ ಒಂದೆರಡು ದಿನ ನೆಮ್ಮದಿಯಿಂದ ಇಲ್ಲಿ ಇದ್ದದನ್ನು ನೋಡಿ ನಮಗೆ ಭಾಳ ಸಂತೋಷ ಆಯಿತು ನಿಮಗೂ ಸಂತೋಷ ಆಗಿರಬೇಕಲ್ಲ ತುಂಬ ಅವಶ್ಯಕತೆ ಅವರಿಗಿತ್ತು ಎಷ್ಟು ಕೋಲಾಹಲ ಅವರಿಗೆ ಶಾಂತಿನೇ ಇದ್ದಿಲ್ಲ ಶ್ರೀಗಳ ಅಸ್ತಂಗತರಾದ ದಿನ ಭಾಳ ನೆಮ್ಮದಿಯಿಂದ ಕೂತಿದ್ದು ಅವ್ರಿಗೆ ಭಾಳ ಸಮಾಧಾನ ಉಂಟಾಗಿದೆ ಅಂತ ನಮಗನ್ನಿಸುತ್ತೆ ಮತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಮತ್ತೆ ಯುದ್ಧ ಶುರು ಆಗಬಾರ್ದು ಹಾಗೆ ಸಂಕಲ್ಪ ಮಾಡಿಕೊಂಡು ಈ ಕ್ಷೇತ್ರದ ಅಧಿಪತಿಗಳಾಗಿದ್ದಂತಹ ಗುರುವರಿಯರು ಎಲ್ಲರೂ ಸ್ಮರಿಸ್ಕೊಂಡ ಹಾಗೆ ಯಾರೇ ಭೇಟಿಯಾದರೂ ನಿಮ್ಮ ಭಾಗದಲ್ಲಿ ಮಳೆ ಬೆಳೆ ಹೇಗೆ ಹೇಗಿದೆ ಪ್ರಶ್ನೆ ಮಾಡ್ತಾ ಕೇಳ್ತಾ ಇದ್ದರು ಅದನ್ನೆಲ್ಲರೂ ಸ್ಮರಿಸ್ಕೊಂಡಿದ್ದೀರಿ ಆ ನುಡಿ ಏನಿದೆಯಲ್ಲ ಮಳೆ ಬೆಳೆ ಹೇಗೆ ಅಂತಂದರೆ ಚೆನ್ನಾಗಿ ಮಳೆ ಆದರೆ ಬೆಳೆ ಚೆನ್ನಾಗಾಗುತ್ತೆ ಮಳೆ ಆಗದೇ